ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ವೆಜಿಟೇಬಲ್ ಪಲಾವ್. ಇದರಲ್ಲಿ ಏನು ವಿಶೇಷತೆ ಅಂದರೆ, ಇದು ಮಾಡಲಿಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಯಾವುದನ್ನು ಉಪಯೋಗ ಮಾಡ್ತಾ ಇಲ್ಲ. ಇದನ್ನು ಟೆಂಪಲ್ ಸ್ಟೈಲ್ ವೆಜಿಟೇಬಲ್ ಪಲಾವ್ ಅಥವಾ ಸಾತ್ವಿಕ ವೆಜಿಟೇಬಲ್ ಪಲಾವ್ ಅಂತ ಕರೆದ್ರು ಕೂಡ ತಪ್ಪಾಗೋದಿಲ್ಲ. ಪ್ರಯತ್ನ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋ ರಿಲೀಸ್ ಆದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಇಲ್ಲದೆ ಯಾವ ರೀತಿಯಾಗಿ ವೆಜಿಟೇಬಲ್ ಪಲಾವ್ನ ತಯಾರಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ರುಬ್ಬ ಮಸಾಲನ ತಯಾರಿ ಮಾಡ್ಕೋಬೇಕು. ಸಣ್ಣ ಜಾರ್ ತಗೊಳ್ಳಿ, ಅಷ್ಟೇ ಸಾಕಾಗುತ್ತೆ. ಇದು ಪುದೀನ ಒಂದು ಇಡಿಯಷ್ಟು. ಇದು ಕೊತ್ತಂಬರಿ ಸೊಪ್ಪು. ಎಷ್ಟು ಪುದೀನ ಹಾಕ್ಕೊಂಡಿದ್ರಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ. ಹಸಿರು ಮೆಣಸಿನಕಾಯಿ ಸುಮಾರು ಒಂದು 5-6. ನಾನು ಸುಮಾರು 1.5 kg ಅಕ್ಕಿನ ಉಪಯೋಗ ಮಾಡ್ತಾ ಇದ್ದೀನಿ. ಹೇಳ್ತಾ ಇರೋ ಕ್ವಾಂಟಿಟಿ ಅದಕ್ಕೋಸ್ಕರ. ಇದು ಹಸಿ ತೆಂಗಿನ ತುರಿ, ತುಂಬಾ ಜಾಸ್ತಿ ಅವಶ್ಯಕತೆ ಇಲ್ಲ. 5 ಚಮಚದಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ತಿಂಡಿ ತಿನ್ಲಿಕ್ಕೆಲ್ಲ ಉಪಯೋಗ ಮಾಡ್ತೀವಲ್ಲ, ಆ ಚಮಚದಲ್ಲಿ 5 ಚಮಚದಷ್ಟು. ಇದು ಲವಂಗ, ಏಲಕ್ಕಿ, ಚಕ್ಕೆ. ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರನ್ನ ಸೇರಿಸ್ಕೊಳ್ಳಿ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಮುಂದಿನ ಸ್ಟೆಪ್ಪು ವೆಜಿಟೇಬಲ್ ಪಲಾವ್ನ ಮಾಡ್ಕೊಳ್ಳೋದು. ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ ಸುಮಾರು 1-3 ಚಮಚದಷ್ಟು. ಇಷ್ಟು ಎಣ್ಣೆ ಅವಶ್ಯಕತೆ ಇರುತ್ತೆ, ಅಥವಾ ನಿಮಗೆ ಜಾಸ್ತಿ ಅನಿಸಿದ್ರೆ ಇದರ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ. ಇದು ಪಲಾವ್ ಎಲೆ, ಸುಮಾರು 1-4 ಸಣ್ಣ ಸಣ್ಣ ಎಲೆಗಳಿದ್ದಾವೆ. ದೊಡ್ಡ ಎಲೆ ಇದ್ರೆ 2 ಹಾಕೊಳ್ಳಿ, ಸಾಕಾಗುತ್ತೆ. ಪಲಾವ್ ಎಲೆ ಸೇರಿಸಿದ್ಮೇಲೆ ಸುಮಾರು 1-30 ಸೆಕೆಂಡಷ್ಟು ಬಿಸಿ ಮಾಡ್ಕೊಳ್ಳಿ. ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ನಾವು ರುಬ್ಬಕ್ಕೆ ಸೇರಿಸ್ಕೊಂಡಿದ್ದೇವಲ್ಲ ಅಷ್ಟೇ ಸಾಕಾಗುತ್ತೆ. ಈಗ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಬಟಾಣಿ, ಹುರುಳಿಕಾಯಿ, ಯಾವ ತರಕಾರಿ ನಿಮ್ಗೆ ಇಷ್ಟ ಆ ತರಕಾರಿನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಎಣ್ಣೆಯಲ್ಲಿ ಸುಮಾರು 1-5 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಈಗ ತಕ್ಷಣವೇ ರುಬ್ಕೊಂಡಿರೋ ಮಸಾಲ ಅಥವಾ ಅಕ್ಕಿ ಹಾಕೋ ಅವಶ್ಯಕತೆ ಇಲ್ಲ. ತರಕಾರಿಗಳನ್ನ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಹೆಚ್ಚಿನ ರುಚಿಕರವಾಗಿರುತ್ತೆ, ಆಮೇಲೆ ತರಕಾರಿ ತುಂಬಾ ಜಾಸ್ತಿ ಮೆತ್ತು ಕೂಡ ಆಗೋದಿಲ್ಲ. ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ. ಆಗಾಗ ಕಲಿಸ್ತಾ ಇರಿ. ಈಗ ಸುಮಾರು 1-5 ನಿಮಿಷ ಆದಮೇಲೆ ಲೋ ಫ್ಲೇಮಲ್ಲಿ ತರಕಾರಿಗಳು ಅರ್ಧ ಮಟ್ಟಕ್ಕಷ್ಟು ಬೆಂದಿದೆ, ಇಷ್ಟೇ ಸಾಕು. ಬಾಣಲೆ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು. ಅರಿಶಿನ ಸ್ವಲ್ಪ, ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು. ಇದು ಗರಂ ಮಸಾಲ 1/4 ಚಮಚದಷ್ಟು, ಸಣ್ಣ ಚಮಚ ಇದೆ ನೋಡಿ. ಅಚ್ಚಕಾರದ ಪುಡಿ ಸ್ವಲ್ಪ. ಮಸಾಲ ರುಬ್ಕೊಂಡಿದ್ನಲ್ಲ ಅದು. ಚೆನ್ನಾಗಿ ಕಲಿಸ್ಕೊಳ್ಳಿ. ರುಬ್ಕೊಂಡಿರೋ ಮಸಾಲ ಹಾಕಿದ್ಮೇಲೆ ಸುಮಾರು 1-2 ನಿಮಿಷದವರೆಗೂ ಬೇಯಿಸ್ಕೊಳ್ಳಿ. ಅದರಲ್ಲಿರೋ ಹಸಿ ವಾಸನೆ ಕೂಡ ಹೋಗಲಿ. 1/2 ಟೊಮೆಟೋನ ಸೇರಿಸ್ತಾ ಇದ್ದೀನಿ. ಇದನ್ನ ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕ್ಲಿಲ್ಲ ಅಂದರೂ ಪರವಾಗಿಲ್ಲ. ಟೊಮೆಟೋನ ಕೊನೆಯಲ್ಲಿ ಸೇರಿಸಿ. ಸ್ಟಾರ್ಟಿಂಗಲ್ಲಿ ತರಕಾರಿ ಜೊತೆ ಹಾಕಿಬಿಟ್ರೆ ತುಂಬಾ ಜಾಸ್ತಿ ಮೆತ್ತಗಾದಂಗೆ ಆಗುತ್ತೆ, ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಸುಮಾರು 1-2 ನಿಮಿಷ ಆದಮೇಲೆ ಈಗ ನಾನು ಅಕ್ಕಿನ ಸೇರಿಸ್ತಾ ಇದ್ದೀನಿ. ಸುಮಾರು 1.5 kg ಅಕ್ಕಿಯಲ್ಲಿ ಮಾಡ್ಕೊಂಡಿರೋ ಅನ್ನ. ಯಾವ ಅಕ್ಕಿ ಆದರೂ ಪರವಾಗಿಲ್ಲ, ರೇಷನ್ ಅಂಗಡಿ ಅಕ್ಕಿ ದಿನನಿತ್ಯ ಉಪಯೋಗ ಮಾಡ್ತೀವಲ್ಲ ಅದಿದ್ರೂ ಪರವಾಗಿಲ್ಲ, ಅಥವಾ ಬಾಸ್ಮತಿ ಇದ್ದರೂ ಪರವಾಗಿಲ್ಲ. ಮೊದಲೇ ನಾನು ಅಕ್ಕಿನ 2 ಸಲ ತೊಳೆದು ನೀರನ್ನ ಅಳತೆ ಮಾಡಿಟ್ಟಿದ್ದೀನಿ. 1 ಕಪ್ ಅಕ್ಕಿಗೆ 2 ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಮಾಡ್ಕೊಳಂಗಿದ್ರೆ ನೀರಿನ ಕ್ವಾಂಟಿಟಿನ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೊಳ್ಳಿ. ಮುಚ್ಚಳ ಮುಚ್ಚಿಟ್ಟು ಸುಮಾರು 7-8 ನಿಮಿಷ ಲೋ ಫ್ಲೇಮಲ್ಲಿ. ಕುಕ್ಕರಲ್ಲಿ ಮಾಡ್ಕೊಳಂಗಿದ್ರೆ ಈ ಸ್ಟೆಪ್ ಆದ ನಂತರ ಮುಚ್ಚಳ ಮುಚ್ಚಿ ವಿಸಲ್ ಹಾಕಿ ಸುಮಾರು 2-3 ವಿಸಲ್ ಒಡಿಸ್ಕೋಬೇಕಾಗುತ್ತೆ. ಈಗ ಸುಮಾರು 7-8 ನಿಮಿಷ ಆದಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಅಕ್ಕಿ ಏನಾದರೂ ಸ್ವಲ್ಪ ಗಟ್ಟಿ ಇದ್ದರೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಬಾಣಲೆಯಲ್ಲೇ ಸಾಕಷ್ಟು ಬಿಸಿ ಇರುತ್ತಲ್ಲ, ಅದರಲ್ಲೇ ತಾನಾಗೆ ಮೆತ್ತಗಾಗುತ್ತೆ. ತಕ್ಷಣವೇ ಬಡ್ಸೋಕ್ಕೆ ಹೋಗ್ಬಿಡಿ. ಮುಚ್ಚಳ ಮುಚ್ಚಿಟ್ಟು 1-5 ನಿಮಿಷ ರೆಸ್ಟ್ ಮಾಡೋಕ್ಬಿಡಿ. ಈ ರೀತಿ ಮಾಡೋದ್ರಿಂದ ಅನ್ನ ಕರೆಕ್ಟಾಗಿ ಸೆಟ್ ಆಗುತ್ತೆ. ಈಗ 5 ನಿಮಿಷ ಆದ ನಂತರ ನೋಡಿ, ಕರೆಕ್ಟಾಗಿ ಸೆಟ್ ಆಗಿದೆ, ಉದುರುದ್ರ ಕೂಡ ಆಗಿದೆ. ಈಗ ರುಚಿಕರವಾಗಿರೋ ವೆಜಿಟೇಬಲ್ ಪಲಾವ್ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಇಲ್ಲದೆ ತಯಾರಾಗಿದೆ. ಪ್ರಯತ್ನ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.